ಹಲೋ ಸರ್ ಸ್ಯಾನ್ ಮೇಡಮ್ಸ್ ವೆಲ್ಕಮ್ ಬ್ಯಾಕ್ ಟು ಆನಂದ್ರೂಡು ಎಮ್ ಸಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದು ಹೇಳಿದ್ರೆ ಆಲಿಯಂಡ ಕೋಟಾ ಕೌನ್ಸಿಲಿಂಗ್ಗೋಸ್ಕರ ಒಂದು ಟೆಂಟೇಟಿವ್ ಶೆಡ್ಯೂಲ್ನ ಬಿಟ್ಟಿರ್ತಾರೆ ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಇಲ್ಲಿ ಯಾರು ಟೈಪ್ ಆಫ್ ಕೌನ್ಸಿಲಿಂಗ್ನ ನಡೆಸ್ತಾರೆ ಒಂದು ಆಲೆಂಡ್ ಕೋಟಾ ಅಂತ ಇದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಸೀಟ್ ಫಿಲ್ ಮಾಡ್ಕೋತಾರೆ ಆದ ನಂತರ ಇನ್ನೊಂದು ಸ್ಟೇಟ್ ಕೋಟಾ ಅಂತ ಇದರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಸೀಟನ್ನ ಫಿಲ್ ಮಾಡ್ಕೋತಾರೆ ಸೊ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ ಆದಷ್ಟು ಬೇಗನೆ ಕಂಡಕ್ಟ್ ಮಾಡ್ತಾರೆ ಬಟ್ ಅದಕ್ಕಿಂತ ಮುಂಚೆ ಆಲೆಂಡ್ ಕೋಟಾ ಕೌನ್ಸಿಲಿಂಗ್ನ ನಡೆಸ್ತಾರೆ ಸೊ ಆಲಿನ ಕೋಟಾ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮೂರ್ದ ನಂತರ ಸ್ಟೇಟ್ ಕೋಟದ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡ್ತಾರೆ ಸೊ ಬೇರೆ ಸ್ಟೇಟ್ದು ಯಾವ ಥರ ಅಂತ ಗೊತ್ತಿಲ್ಲ ಬಟ್ ಕರ್ನಾಟಕ ಸ್ಟೇಟ್ದು ಅದೇ ಥರ ಎವ್ರಿ ಇಯರ್ ಇರುತ್ತೆ ಮತ್ತು ಹಾಗೆಯೇ ಎಲ್ಲ ಸ್ಟೇಟ್ಸ್ಗೂ ಎಮ್ ಸಿ ಸಿಗಳಿಂದ ಒಂದು ನೋಟಿಸ್ನ ಕಳಿಸ್ತಾರೆ ಅಂದರೆ ಅವರು ಕೌನ್ಸ್ಲಿಂಗ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು ಹಾಗಂತ ಅದೇ ಪ್ರಕಾರ ಅವರು ಎಲ್ಲ ಸಿಚುವೇಷನ್ನ ನೋಡ್ಕೊಂಡು ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಬಟ್ ಇವಾಗ ನಾವು ಆಲಿನ ಕೋಟಾ ಕೌನ್ಸಿಲಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಸೊ ಈ ಒಂದು ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಎಮ್ ಬಿ ಬಿ ಎಸ್ ಆಗಿರ್ಬೋದು ಬಿ ಡಿ ಎಸ್ ಆಗಿರ್ಬೋದು ಹಾಗೆಯೇ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಈ ಎಲ್ಲ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಬಟ್ ಇದರಲ್ಲಿ ನಿಮಗೆ ಓನ್ಲಿ ಫಿಫ್ಟೀನ್ ಪರ್ಸೆಂಟ್ ಸೀಟ್ಸ್ ಅಷ್ಟೇ ಇರುತ್ತೆ ಹಾಗೆಯೇ ಡೀಮ್ ಯೂನಿವರ್ಸಿಟಿ ಆಗಿರ್ಬೋದು ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು ಹಾಗೆಯೇ ಏಮ್ಸ್ ಆಗಿರ್ಬೋದು ಹಾಗೆಯೇ ಜಿಪ್ಮರ್ ಆಗಿರ್ಬೋದು ಸೊ ಈ ಎಲ್ಲ ಟೈಪ್ಸ್ ಆಫ್ ಕಾಲೇಜಸಲ್ಲಿ ನೀವು ಅಡ್ಮಿಷನ್ನ ತೊಗೊಬೋದು ಒಂದೇಳೆ ನೀವು ನೀಟ್ ಎಕ್ಸಾಮ್ನ ಬರೆದು ನಿಮ್ಮದು ರ್ಯಾಂಕ್ ಏನಾದರೂ ಚೆನ್ನಾಗಿ ಬಂದಿದ್ದರೆ ಮತ್ತು ಹಾಗೆ ನೀವು ಆಲ್ಯಂಡದಲ್ಲಿ ಎಲ್ಲಿ ಬೇಕಾದರೂ ಸೀಟ್ ಸಿಕ್ಕರೂ ಪರವಾಗಿಲ್ಲ ಅಂತ ಅನ್ಕೊಂಡಿದ್ರೆ ಸೊ ನೀವು ಈ ಒಂದು ಕೌನ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಇದಾಗಿತ್ತು ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಅದಂತರ ಇವಾಗ ನಾವು ಶೆಡ್ಯೂಲ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಈ ಒಂದು ಕೌನ್ಸಿಲಿಗೆಲ್ಲಿ ನಿಮಗೆ ಫಸ್ಟಿಗೆ ಒಂದು ಸೀಟ್ ಮ್ಯಾಟ್ರಸ್ನೇ ಬಿಡ್ತಾರೆ ಬಟ್ ಆ ಸೀಟ್ ಮ್ಯಾಟ್ಸನ್ನ ಬಿಡೋಕ್ಕಿಂತ ಮುಂಚೆ ಸೀಟ್ ಮ್ಯಾಟ್ಸನ್ನ ವೆರಿಫೈ ಮಾಡ್ತಾರೆ ಸೊ ಇಲ್ಲಿ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು ಮತ್ತು ಎನ್ ಎಮ್ ಸಿ ಆಗಿರ್ಬೋದು ಸೊ ಇವರು ಸೀಟ್ ಮ್ಯಾಟ್ಸನ್ನ ವೆರಿಫೈ ಮಾಡ್ತಾರೆ ಸೊ ಈ ವರ್ಷ ಇದು ಹೊಸ ಪ್ರೊಸೆಸನ್ನ ಆ್ಯಡ್ ಮಾಡಿದ್ದಾರೆ ಬಟ್ ಎವ್ರಿ ಇಯರ್ ಇದು ಇರಲಿಲ್ಲ ಸೊ ಇದನ್ನು ಅವರು ಟ್ವೆಂಟಿ ಏಟ್ ಜುಲೈಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ಒಂದು ರಿಜಿಸ್ಟ್ರೇಷನ್ ಅಥವಾ ಪೇಮೆಂಟ್ನ ಮಾಡೋಕ್ಕೆ ಟೈಮ್ನ ಕೊಟ್ಟಿರ್ತಾರೆ ಸೊ ಇದನ್ನು ನಮಗೆ ಟ್ವೆಂಟಿ ಟು ಟ್ವೆಂಟಿ ಫಿಫ್ತ್ವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ ಸೊ ಈ ಎರಡು ಕೆಲಸನ ಇಲ್ಲಿ ಕೊಟ್ಟಿರೋ ಡೇಟ್ ಒಳಗಡೆ ಮಾಡ್ಕೋಬೇಕಾಗುತ್ತೆ ಅದಾಂತರ ಚಾಯ್ಸ್ ಫಿಲ್ಲಿಂಗ್ ಆಗಿರ್ಬೋದು ಅಥವಾ ಲಾಕಿಂಗ್ ಆಗಿರ್ಬೋದು ಇದನ್ನು ನಾವು ಕಾಮನ್ ಆಗಿ ಆಪ್ಷನ್ ಎಂಟ್ರಿ ಅಂತಲೂ ಕರಿಬೋದು ಸೊ ಇದನ್ನು ಮಾಡ್ಕೊಳ್ಳೋಕ್ಕೆ ನಮಗೆ ಟ್ವೆಂಟಿ ಸೆಕೆಂಡ್ ಟು ಟ್ವೆಂಟಿ ಸಿಕ್ಸ್ವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ ಹಾಗೆಯೇ ಇವಾಗ ಸೀಟ್ ಅಲಾಟ್ಮೆಂಟ್ನ ಪ್ರೊಸೆಸಿಂಗ್ ಮಾಡ್ತಾರೆ ಸೊ ಇದಕ್ಕೆ ನಮಗೆ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಟ್ವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ ಅದಾದಂಥದ್ದು ಫಸ್ಟ್ ಒಂದು ರಿಸಲ್ಟ್ ಬರೋದು ಟ್ವೆಂಟಿ ನೈನ್ಗೆ ಬರುತ್ತೆ ಹಾಗೆಯೇ ಈ ಒಂದು ಪ್ರೊಸೆಸ್ ಕೂಡ ಈ ವರ್ಷ ಆ್ಯಡ್ ಮಾಡಿದ್ದಾರೆ ಆದರೆ ಡಾಕ್ಯುಮೆಂಟನ್ನ ಅಪ್ಲೋಡ್ ಮಾಡೋದು ಸೊ ಇದನ್ನು ನಮಗೆ ತರ್ಟಿ ಏಯ್ಟ್ ಜುಲೈಗೆ ಕಂಡಕ್ಟ್ ಮಾಡ್ತಾರೆ ಇಷ್ಟೆಲ್ಲ ಕೆಲಸ ಆದ ನಂತರ ನಾವು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ ಅಥವಾ ಜಾಯಿನ್ ಆಗಬೇಕಾಗುತ್ತೆ ಅಥವಾ ಅಡ್ಮಿಷನ್ನ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ನಾವು ತರ್ಟಿ ಫಸ್ಟ್ ಟು ಫೋರ್ತ್ ಆಗಸ್ಟ್ವರೆಗೆ ಮಾಡ್ಕೋಬೋದು ಸೊ ಅದಾದ ನಂತರ ನಮಗೆ ಇನ್ನೊಂದು ವೆರಿಫಿಕೇಶನ್ ಇರುತ್ತೆ ಆದರೆ ನಾವು ರೆಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಏನೇನು ಡೀಟೇಲ್ನ ಕೊಟ್ಟಿದ್ವಿ ಆ ಡೀಟೇಲ್ ಮತ್ತು ನಾವು ಏನೇನು ಡಾಕ್ಯುನ ಸಬ್ಮಿಟ್ ಮಾಡ್ತೀವಲ್ಲ ಆ ಎಲ್ಲ ಡೀಟೇಲ್ನ ಚೆಕ್ ಮಾಡಿ ನೋಡ್ತಾರೆ ಕ್ರಾಸ್ ವೆರಿಫೈ ಮಾಡಿ ನೋಡ್ತಾರೆ ಸೊ ಎಲ್ಲ ಕರೆಕ್ಟ್ ಇದ್ದರೆ ಏನೂ ತೊಂದರೆ ಇಲ್ಲ ಬಟ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕ್ಯಾಂಡಿಡೇಟ್ಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ಎಷ್ಟಲ್ಲಿ ಕೆಲಸ ಮಾಡೋಕ್ಕೆ ಟೈಮ್ ಇರೋದು ಫಿಫ್ ಟು ವರೆಗೆ ನಮಗೆ ಟೈಮಿಂಗ್ನ ಕೊಟ್ಟಿರ್ತಾರೆ ಅದಾದ್ರೆ ನಮಗೆ ಸೆಕೆಂಡ್ ರೌಂಡ್ ಕೌನ್ಸಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಕೂಡ ಸೇಮ್ ಪ್ರೊಸೀಸರ್ ಇರುತ್ತೆ ಎಲ್ಲ ಸೊ ಇದು ನಮಗೆ ಸ್ಟಾರ್ಟ್ ಆಗೋದು ಸೆವೆಂತ್ ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ತರ್ಟಿ ಏತ್ ಆಗಸ್ಟ್ವರೆಗೆ ಇದನ್ನು ಕಂಡಕ್ಟ್ ಮಾಡ್ತಾರೆ ಆಲ್ಮೋಸ್ಟ್ ನಮಗೆ ಒನ್ ಮಂತ್ ಇರುತ್ತೆ ಒಂದು ರೌಂಡ್ ಕೌನ್ಸಿಲಿಂಗ್ನ ಎಂಡ್ ಮಾಡೋಕ್ಕೆ ಸೊ ಇದೆಲ್ಲ ಪ್ರೊಸೆಸನ್ನು ನಾನು ನಿಮಗೆ ಡೀಟೇಲಾಗಿ ಹೇಳಲ್ಲ ಸೊ ಯಾಕಂತೇಳಿದ್ರೆ ಅಷ್ಟೊಂದು ಪೇಷನ್ಸ್ ಕೂಡ ಇರಲ್ಲ ಮತ್ತು ನೀವು ಕೂಡ ಇಷ್ಟೊಂದು ಎಲ್ಲ ಡೀಟೇಲ್ನ ಕಂಪ್ಲೀಟಾಗಿ ನೋಡೋಲ್ಲ ಅಂತ ಗೊತ್ತು ಸೊ ಅದಕ್ಕೋಸ್ಕರ ನಾನು ಈ ಒಂದು ಪಿ ಡಿ ಎಫ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ನೀವು ಜಾಯ್ನ್ ಆಗಿ ಇದನ್ನು ಡ್ರಾಮ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ಅಥವಾ ನೀವು ಎಮ್ ಸಿ ಸಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕೂಡ ಈ ಒಂದು ಶೆಡ್ಯೂಲ್ನ ಡ್ರಾಮ್ ಮಾಡ್ಕೋಬೋದು ಇವಾಗ ನಾನು ಹೇಳಿದರೂ ಕೂಡ ಈ ಎಲ್ಲ ಪ್ರೊಸೆಸ್ ಮತ್ತು ಈ ಎಲ್ಲ ಡೇಟ್ಸ್ ನಿಮಗೆ ನೆನಪಿರಲ್ಲ ಸೊ ನೆಕ್ಸ್ಟ್ ರೌಂಡ್ ಕೌನ್ಸಿಂಗ್ ಸ್ಟಾರ್ಟ್ ಆದಾಗ ನೀವು ಇದನ್ನು ಓಪನ್ ಮಾಡಿ ಮತ್ತೊಮ್ಮೆ ನೋಡ್ಕೋಬೇಕಾಗುತ್ತೆ ಸಹ ನಾನು ನಿಮ್ದು ಜಾಸ್ತಿ ಟೈಮ್ನ ವೇಸ್ಟ್ ಮಾಡೋಲ್ಲ ಡೈರೆಕ್ಟಾಗಿ ನೀವು ರೂಮ್ ಹಾಕ್ಕೊಂಡು ಎಲ್ಲ ಚೆಕ್ ಮಾಡ್ಕೊಳ್ಳಿ ಸೊ ಥರ್ಡ್ ರೌಂಡಲ್ಲಿ ಕೂಡ ನಮಗೆ ಎಲ್ಲ ಪ್ರೊಸೆಸ್ ಸೇಮ್ ಇರುತ್ತೆ ಸೊ ಇದು ತರ್ಟಿ ಫಸ್ಟ್ ಅಗಸ್ಟ್ರಿಂದ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಟ್ವೆಂಟಿ ಏಯ್ತ್ ಸೆಪ್ಟೆಂಬರ್ವರೆಗೆ ಇದನ್ನು ಕಂಡಕ್ಟ್ ಮಾಡ್ತಾರೆ ಹಾಗೆಯೇ ಇವಾಗ ನಾವು ಸ್ಟೇ ವೇಕೆನ್ಸಿ ರೌಂಡ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಸೊ ಇದು ನಮಗೆ ಟ್ವೆಂಟಿ ಫಸ್ಟ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿ ಟ್ವೆಂಟಿ ಸೆವೆನ್ ಟು ತರ್ಟಿಎತ್ ಸೆಪ್ಟೆಂಬರ್ವರೆಗೆ ಇದನ್ನು ಕಂಡಕ್ಟ್ ಮಾಡ್ತಾರೆ ಸೊ ಇದುವರೆಗೆ ನಾವು ಎಲ್ಲ ಇನ್ಫಾರ್ಮೇಷನ್ನ ಶಾರ್ಟಾಗಿ ತಿಳ್ಕೊಳ್ಳೋಕೆ ಟ್ರೈ ಟ್ರಾ ಮಾಡಿದ್ವಿ ಸೊ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ ಒಂದುವಳ ನಿಮಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗ್ಬೋದು ಯಾಕಂತ ಹೇಳಿದ್ರೆ ತುಂಬ ಜನ ಇದ್ದು ಈ ಒಂದು ಕೌನ್ಸಿಲಿಂಗ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಹಾಗಾಗಿ ಎಲ್ಲ ಕೌನ್ಸಿಲಿಂಗ್ ಗ್ರೂಪಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಅವರು ಕೂಡ ಇದನ್ನು ತಿಳ್ಕೊಂಡು ಕೌನ್ಸಿಲಿಂಗೋಸ್ಕರ ರೆಡಿ ಆಗ್ತಾರೆ ಹಾಗೇನೆ ಇನ್ಮೇಲೆ ಎಲ್ಲ ಕೌನ್ಸಿಲಿಂಗ್ ಅಪ್ಡೇಟ್ ಬರ್ತಾ ಇರುತ್ತೆ ಅದು ಸ್ಟೇಟ್ ಕೋಟಾ ಕೌನ್ಸಿಲ್ ಬಗ್ಗೆ ಆಗಿರ್ಬೋದು ಅಥವಾ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು ಏನೇ ಅಪ್ಡೇಟ್ ಬಂದರೂ ಕೂಡ ನಾವು ನಿಮಗೆ ಟೈಮ್ ಟು ಟೈಮ್ ಟ್ರೇಸಕ್ಕೆ ಟ್ರಾ ಮಾಡ್ತೀವಿ ಅದು ಇನ್ನೊರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ ದಟ್ಸ್ ನಾವು ಸೇಮ್ ನಷ್ಟು ಟಾಟಾ